ವೀಕ್ಷಕರೆ ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಅಪ್ಡೇಟ್ಸ್. ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿಯವರು ಸ್ಥಾಪಿಸಿರುವ ಈ ಟಾಯ್ಲೆಟ್ ಇರುವಲೇ ತುಕ್ಕು ಹಿಡಿಯುತ್ತಿದೆ. ವರ್ಷವಾದರೂ ಸಾರ್ವಜನಿಕರ ಉಪಯೋಗಕ್ಕೆ ಈ ಟಾಯ್ಲೆಟ್ ತೆರೆದಿಲ್ಲ. ಇದರಿಂದ ಲಕ್ಷಾಂತರ ರೂಪಾಯಿ ಸಾರ್ವಜನಿಕರ ಹಣ ಮಣ್ಣುಪಾಲಾಗಿದೆ. ತುಮಕೂರಿನ ಬಿಜಿಎಸ್ ವೃತ್ತದ ಬಳಿ ಬಿಎಚ್ ರಸ್ತೆ ಬದಿ ಸಿದ್ಧಗಂಗಾ ಕಾಲೇಜು ಎದುರು ವರ್ಷದ ಹಿಂದೆ ಸ್ಮಾರ್ಟ್ ಸಿಟಿಯವರು ಎರಡು ಈ ಟಾಯ್ಲೆಟ್ ಘಟಕ ಸ್ಥಾಪನೆ ಮಾಡಿದರು. ಬೆಂಗಳೂರಿನ ಏಜೆನ್ಸಿಯೊಂದು ಈ ಘಟಕ ನಿರ್ಮಿಸಿದೆ. ಆದರೆ ಇದುವರೆಗೂ ಈ ಸಾರ್ವಜನಿಕ ಶೌಚಾಲಯಗಳನ್ನು ಸಾರ್ವಜನಿಕರ ಬಳಕೆಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಹೀಗಾಗಿ ಇರುವಲೇ ತುಕ್ಕು ಹಿಡಿಯುತ್ತಾ ಲಕ್ಷಾಂತರ ರೂಪಾಯಿ ಸಾರ್ವಜನಿಕರ ಹಣ ಪೋಲಾಗಿದೆ. ಕಾಯಿನ್ ಹಾಕಿ ಬಳಸುವ ಈ ಟಾಯ್ಲೆಟ್ಗಳ ಉದ್ಘಾಟನೆಯಾಗಿ ಬಾಗಿಲು ತೆರೆಯದೆ ಜನರು ಉಪಯೋಗಿಸಲು ಸಾಧ್ಯವಾಗಿಲ್ಲ. ಜನನಿಬಿಡ ರಸ್ತೆ, ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚು ಓಡಾಡುವ ಈ ಭಾಗದಲ್ಲಿ ಸಾರ್ವಜನಿಕ ಶೌಚಾಲಯದ ಅಗತ್ಯವಿದೆ. ಆದರೆ ಈ ಟಾಯ್ಲೆಟ್ ಬಾಗಿಲು ತೆರೆದು ಉಪಯೋಗಕ್ಕೆ ಅವಕಾಶ ಮಾಡದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಟಾಯ್ಲೆಟ್ ಘಟಕ ತುಕ್ಕು ಹಿಡಿಯುತ್ತಿದೆ. ಇದರ ಪಕ್ಕದಲ್ಲೇ ಬಸ್ ಶೆಲ್ಟರ್ ಇದೆ. ಟಾಯ್ಲೆಟ್ ಸುತ್ತ ಮೂತ್ರ ವಿಸರ್ಜನೆ ಮಾಡಿದ ದುರ್ವಾಸನೆಯಿಂದ ಬಸ್ಗೆ ಕಾಯುವ ಪ್ರಯಾಣಿಕರು ಮೂಗುಮುಚ್ಚಿ ನಿಲ್ಲುವಂತಾಗಿದೆ. ಕೂಡಲೇ ಸಂಬಂಧಿಸಿದವರು ಈ ಟಾಯ್ಲೆಟ್ ಅನ್ನು ಸಾರ್ವಜನಿಕರ ಬಳಕೆಗೆ ಅವಕಾಶ ಮಾಡಿಕೊಡಬೇಕು ಎಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಮಣ್ಣೇರಾಜು, ಅಮೋಘ್ ಟಿವಿ, ತುಮಕೂರು. ತುಮಕೂರಿನ ಎಂಜಿ ರಸ್ತೆಯ ನಾಲ್ಕನೇ ಕ್ರಾಸ್ನಲ್ಲಿ ಯುಜಿಟಿ ಚೇಂಬರ್ನಿಂದ ಮಿನಿಕೆರೆಯಂತೆ ನೀರು ಹರಿಯುತ್ತಿದ್ದು ಇದರಿಂದಾಗಿ ಅಂಗಡಿ ಮುಂಗಟ್ಟುಗಳವರು ವ್ಯಾಪಾರ ನಡೆಸಲು ಸಾಧ್ಯವಾಗದೆ ಪಾಲಿಕೆಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಶ್ರೀಕೃಷ್ಣ ಚಿತ್ರಮಂದಿರ ಮುಂಭಾಗದ ರಸ್ತೆಯ ತೀರಾ ಅಧ್ವಾನವಾಗಿದ್ದು ಯುಜಿಡಿಯಿಂದ ನೀರು ಹೊರಬರುತ್ತಿದ್ದು ಗಬ್ಬು ವಾಸನೆಯಿಂದ ವ್ಯಾಪಾರ ವಹಿವಾಟು ನಡೆಸಲು ಸಾಧ್ಯವಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಂಗಡಿಗಳ ಮಾಲೀಕರು ಹೇಳಿದ್ದಾರೆ. ಸರ್, ಇದು ಎಮ್ ಜಿ ರೋಡ್ ಫೋರ್ತ್ ಕ್ರಾಸು. ಯು ಜಿ ಡಿ ವಾರಕ್ಕೆ ಮೂರು ದಿನ ಓಪನ್ ಆಗುತ್ತೆ. ಓಪನ್ ಆದರೆ ಇವತ್ತು ಕಂಪ್ಲೇಂಟ್ ಮಾಡಿದರೆ ನಾಳೆ ನೈಟ್ ಬಂದು ಕ್ಲಿಯರ್ ಮಾಡ್ತಾರೆ. 24 hours ಬೇಕಂತೆ. ಓಲಿ ಕ್ಲಿಯರ್ ಮಾಡಿದ್ದು ಅದು ಎತ್ಕೊಂಡು ಹೋಗೋದು ಇಲ್ಲ, ಹಂಗೆ ಬಿಟ್ಟೋಗಿರ್ತಾರೆ. ನಾವಿಲ್ಲಿ ಶಾಪಲ್ಲಿ ಯಾವ ಥರ ಅಂಗಡಿ ಕಸ್ಟಮರ್ ಯಾರು ಬರ್ತಾರೆ ಹೇಳಿ? ಕಸ್ಟಮರ್ ಯಾರು ಬರೋದೇ ಇಲ್ಲ. ಈ ಥರ ಈ ಥರ ಇದ್ದರೆ ವಾಸನೆ ಎಲ್ಲ ಮೂಗಿಟ್ಕೊಂಡು ಬರ್ತಾರೆ. ಈ ರೋಡಿಗೆ ಬರೋಕ್ಕೇ ಕಸ್ಟಮರ್ ಯಾರೂ ಬರೋದಿಲ್ಲ. ಎಲ್ಲ ಇದೇ ಪ್ರಾಬ್ಲಮ್ ಆಗ್ತಾಯಿದೆ. ವಾರಕ್ಕೆ ಮೂರು ದಿನ ಈ ಥರ ಯು ಜಿ ಡಿ ಓಪನ್ ಆಗ್ತಾಯಿದೆ. ಯಾರಿಗೆ ಕಾಲ್ ಮಾಡಿದ್ರು ಕಂಪ್ಲೇಂಟ್ ತಾಂಡಿದ್ದೀವಿ ಅಂತಾರೆ. ಕಂಪ್ಲೇಂಟ್ ನಂಬರ್ ಕೊಡ್ತಾರೆ. ಕಂಪ್ಲೇಂಟ್ ನಂಬರ್ ಕೊಟ್ಟು 24 hours ಬೇಕು ಅವ್ರು ಬರೋಕ್ಕೆ ಇಲ್ಲಿಗೆ. 24 hours ಬಂದು ಓಲಿ ಕ್ಲೀನ್ ಮಾಡಿದರೆ ಎಲ್ಲ ಹಂಗಂಗೆ ಬಿಟ್ಟೋಗ್ತಾರೆ. ಯಾವುದು ಗಾಡಿಯಲ್ಲಿ ಎತ್ಕೊಂಡು ಹೋಗೋದೇ ಇಲ್ಲ. ಮನೆಗೆ ನಾವು ನೀರು ಹಾಕಿ ಕ್ಲೀನ್ ಮಾಡಬೇಕಿಲ್ಲಿ. ಅವ್ರನ್ನ ಕೇಳಿದ್ರೆ ನಮಗೆ ಬರಲ್ಲ, ನಮಗೆ ಸಂಬಂಧ ಇಲ್ಲ ಅಂತಾರೆ. ಯಾರಿಗೆ ಹೇಳ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಇಂಜಿನಿಯರ್ ಕಮಿಷನರಿಗೆ ಕಾಲ್ ಮಾಡಿದ್ದೀನಿ, ಯು ಜಿ ಡಿ ಕಮಿಷನರ್ಗೆ ಕಾಲ್ ಮಾಡಿದ್ದೀನಿ, ಇಂಜಿನಿಯರಿಗೆ ಕಾಲ್ ಮಾಡಿದ್ದೀನಿ. ಯಾರಿಗೆ ಕಾಲ್ ಮಾಡಿರೋ ಯಾರೂ ರೆಸ್ಪಾನ್ಸ್ ಮಾಡಲ್ಲ. ಗಾರ್ಡರ್ ಮಾತ್ರ ಬಂದು 2 ದಿನಕ್ಕೊಂದ್ಸರಿ 24 hoursಗೆ ಬಂದು ಕ್ಲಿಯರ್ ಮಾಡ್ತಾರೆ. ಕ್ಲಿಯರ್ ಮಾಡಿದ್ದು ಎಲ್ಲ ಹಂಗೆ ಬಿಟ್ಟೋಗ್ತಾರೆ, ಯಾವುದೂ ಎತ್ಕೊಂಡು ಹೋಗಲ್ಲ, ಎಲ್ಲ ಹಂಗೆ ಇರುತ್ತೆ. ಇಲ್ಲೆಲ್ಲ ಅಂಗಡಿ ಒಳಗಡೆ ಊದ್ಗಡ್ಡೆ ಹಚ್ಕೊಂಡು ಆ ವಾಸನೆ ಕುಡಿಬೇಕಾಗಿದೆ ನಾವು ಹೇಳಿದ್ದಾರೆ. ಹಾಗಾಗಿ ಸ್ವಚ್ಛಗೊಳಿಸುವ ಬಗ್ಗೆ ಪಾಲಿಕೆಗೆ ಸಾಕಷ್ಟು ಬಾರಿ ಗಮನ ಸೆಳೆದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಆಗೊಮ್ಮೆ ಈಗೊಮ್ಮೆ ಬಂದು ಪಾಲಿಕೆಯವರು ಬಂದು ಸ್ವಚ್ಛಗೊಳಿಸಿದರೂ ಪದೇ ಪದೇ ಈ ಸಮಸ್ಯೆ ಮಾತ್ರ ಕಡಿಮೆಯಾಗುತ್ತಿಲ್ಲ ಎಂದು ಹೇಳುತ್ತಾರೆ. ಇನ್ನು ಈ ರಸ್ತೆಯಲ್ಲಿ ಸಂಚರಿಸುವವರು ಮೂಗು ಮುಚ್ಚಿಕೊಂಡು ಓಡಾಡಬೇಕಾದ ಸ್ಥಿತಿ ಉಂಟಾಗಿದೆ. ಕ್ಯಾಮರಾಮ್ಯಾನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ಜೈನ ಧರ್ಮದ ಪರಮೋಚ್ಚ ಪವಿತ್ರ ತೀರ್ಥಕ್ಷೇತ್ರ ಸಮ್ಮೇದ ಶಿಖರ್ಜೆಯನ್ನು ಜಾರ್ಖಂಡ್ ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಇಲಾಖೆ ಮುಖಾಂತರ ಪ್ರವಾಸಿ ತಾಣ ಎಂದು ಹೊರಡಿಸಿರುವ ಆದೇಶವನ್ನು ರದ್ದುಪಡಿಸುವಂತೆ ತುಮಕೂರಿನ ಜೈನ ಸಮುದಾಯದ 100+ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಪತ್ರ ಸಲ್ಲಿಸಿದರು. ತುಮಕೂರಿನ ಟೌನ್ ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಜೈನ್ ಸಮುದಾಯದ 100+ ಪ್ರತಿಭಟನಾ ಮೆರವಣಿಗೆಯಲ್ಲಿ ಆಗಮಿಸಿ ಸರ್ಕಾರವು ಹೊರಡಿಸಿರುವ ಪ್ರವಾಸಿ ತಾಣ ಆದೇಶವನ್ನ ರದ್ದುಪಡಿಸಬೇಕೆಂದು ಜೈನ್ ಸಮಾಜದ ಮುಖಂಡರುಗಳು ಒತ್ತಾಯಿಸಿದರು. ಭಾರತ ದೇಶದ ಜಾರ್ಖಂಡ್ ರಾಜ್ಯದ ಗಿರಿಡಿ ಜಿಲ್ಲೆಯ ಸಮ್ಮೇದ ಶಿಖರ್ಜಿ ಮಧುಬನ್ ಅನ್ನುವಂತಹ ಜೈನರ ಪರಮ ಪವಿತ್ರವಾದಂತಹ ಶಾಶ್ವತ ಸಿದ್ಧಕ್ಷೇತ್ರ. ಅನಾದಿ ಕಾಲದಿಂದಲೂ
ಜೈನ ಧರ್ಮದ ಪ್ರತಿಯೊಬ್ಬ ಶ್ರಾವಕನು ಶ್ರಾವಕ ಅಂತಂದ್ರೆ ಜೈನ ಧರ್ಮದ ಮತಾವಲಂಬಿಯ ಪ್ರತಿಯೊಬ್ಬನು ಆ ತೀರ್ಥಕ್ಷೇತ್ರದ ಭಕ್ತಿಯನ್ನು ಮಾಡ್ತಾ ಬಂದಿದ್ದಾರೆ ಯಾವುದೇ ರೀತಿಯಾದಂತಹ ಪುಣ್ಯ ಧರ್ಮ ಕಾರ್ಯಕ್ರಮಗಳು ನಡೆಯುತ್ತಾ ಇದ್ದರೆ ನಾವು ಶಾಶ್ವತ ಸಿದ್ಧಕ್ಷೇತ್ರ ಸಮ್ಮೇದ ಸಿಕ್ಕರ್ಜಿಯನ್ನು ಸ್ಮರಿಸುತ್ತೇವೆ ಜೈನ ಧರ್ಮದವರ ಆರಾಧ್ಯ ಕ್ಷೇತ್ರ ಅಂತಹ ಆರಾಧ್ಯ ಕ್ಷೇತ್ರವನ್ನು ಒಂದೊಂದು ಮಟ್ಟಿಗೆ ಪ್ರಥಮ ಬಾರಿಗೆ ನಾವು ಇಷ್ಟು ದಿನ ಸರಿಕಟ್ಟಿದ್ದೇವೆ ಇದುವರೆಗೂ ನಾವು ಏನು ಕಟ್ಟಿದ್ದೇವೆ ನಾವು ಶ್ವೇತಾಂಬರು ದಿಗಂಬರು ದಿಗಂಬರು ಶ್ವೇತಾಂಬರು ತಿಳ್ಕೊಂಡಿದ್ರು ಆದರೆ ಜೈನ ಅಂತ ಯಾವುದು ತಿಳ್ಕೊಂಡಿರಲಿಲ್ಲ ಇವತ್ತು ನಮಗೆ ಯಾವ ಅಭಿಲಾಷೆ ಬಂದಿದೆ ಏನಕ್ಕೆ ಅಂದರೆ ಇವತ್ತು ಗಂಟಕ ಬಂದಿದೆ ಅದಕ್ಕೆ ನಾವೆಲ್ಲ ಸೇರ್ಕೊಂಡಿದ್ದೀವಿ ಇದು ಬರಬೇಕಾಗಿದ್ದ ಹೆಸರಲ್ಲಿ ಏನಂದ್ರು ಜಾರ್ಖಂಡ್ ಸರ್ಕಾರಕ್ಕೆ ಧಿಕ್ಕಾರ ಅಂದರು ನಮ್ಮ ಶಾಂತಿ ಪ್ರಿಯರಾದ ನಮ್ಮ ಜೈನಗಳು ಸ್ವಲ್ಪ ಜನ ಹೇಳಿದ್ರು ಧಿಕ್ಕಾರ ಕೂಗ್ಬೇಡಿ ನೀವು ಸದ್ಯ ಬರೀ ಎಷ್ಟೇ ಸಮಸ್ಯೆ ಅಂತ ಮತ್ತು ತೀರ್ಥ ಸ್ಥಿತಿಯ ಸ್ಥಾನವನ್ನು ಹಾಗೆ ಇರಲಿ ಅಂತ ಹೇಳಿ ಅಂತ ಇದು ಮಾಡಿದ್ದಾರೆ ಅಂದರೆ ಅಂದರೆ ನಮ್ಮಲ್ಲಿ ತಾಕತ್ತು ಇಲ್ಲ ಅಂತ ಇಲ್ಲ ನಮ್ಮ ಹತ್ರ ಪ್ರತಿಯೊಂದು ತಾಕತ್ತು ಇದೆ ಇದು ಫಸ್ಟ್ ಹೋರಾಟ ಅಂತ ಹೇಳಿದ್ರಲ್ಲ ನಮ್ಮ ಅಧ್ಯಕ್ಷರು ಇದು ಫಸ್ಟ್ ಹೋರಾಟ ಶಾಂತಿಯುತಿಯಾಗಿ ನಡ್ಕೊಂಡು ಹೋಗ್ತೀವಿ ಶಾಂತಿಯುತಿಯಾಗಿ ಕೇಳದೇ ಇದ್ದರೆ ಬೇರೆ ಸಂವಿಧಾನದಲ್ಲಿ ಮಸ್ತಾಗಿದೆ ಆ ರೀತಿಯಲ್ಲಿ ಹೋಗ್ತೀವಿ ತಾವುಗಳು ತಮ್ಮ ಸಹಕಾರ ಇನ್ನು ಮುಂದೆ ಇದೇ ಥರ ಇರಲಿ ನಾವು ನೀವು ಒಟ್ಟಾಗಿ ಇರೋಣ ಅಂತ ಹೇಳ್ಬಿಟ್ಟು ಅದೇ ಇನ್ನು ಈ ಪ್ರತಿಭಟನೆಯಲ್ಲಿ ದಿಗಂಬರ ಜೈನ ಶ್ರೀ ಪಾರ್ಶ್ವನಾಥ ಸ್ವಾಮಿ ಜಿನಾ ಮಂದಿರದ ಅಧ್ಯಕ್ಷ ಎಸ್ ಜೆ ನಾಗರಾಜ್ ಸುರೇಂದ್ರ ಶಾ ಅಜಿತ್ ಕುಮಾರ್ ಆರ್ ಎ ಸುರೇಶ್ ಬಾಹುಬಲಿ ಶೀತಲ್ ಕುಮಾರ್ ಬಾಹುಬಲಿ ಬಾಬು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು ಕ್ಯಾಮರಾಮ್ಯಾನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳು ಸಾವಿರಾರು ಇದ್ದು ಅದರ ಕುರಿತು ಯಾರೊಬ್ಬ ಶಾಸಕರು ಆ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಿಲ್ಲ ಎಂದು ಜೆಡಿಎಸ್ ಮುಖಂಡ ರಾಜೇಂದ್ರ ಐಹೊಳೆ ರಾಯಭಾಗದಲ್ಲಿ ಆರೋಪಿಸಿದರು ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು ಮಾಜಿ ಮುಖ್ಯಮಂತ್ರಿಗಳಾದ ಎಚ್ಡಿ ಕುಮಾರಸ್ವಾಮಿ ಅವರು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಬೆಳಗಾವಿಯಲ್ಲಿ ಸುವರ್ಣಸೌಧ ಕಟ್ಟಡ ನಿರ್ಮಾಣ ಮಾಡಿ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ ನಡೆಯುವಂತೆ ಮಾಡಿದ್ದರು ಆದರೆ ಈಗಿನ ಸರ್ಕಾರ ಉತ್ತರ ಕರ್ನಾಟಕದಲ್ಲಿನ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸುಮಾರು ವರ್ಷಗಳಿಂದ 2011ರಲ್ಲಿ ಕುಮಾರ್ ಮಾನ್ಯ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಈ ಭಾಗದ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕಟ್ಟಡ ಆಯಿತು ಅದಾದ ನಂತರ ಈ ಬೆಳಗಾವಿ ಜಿಲ್ಲೆಯಲ್ಲಿ ಸುವರ್ಸೋದ ಕಟ್ಟಡ ಆದ ನಂತರ ಅದಕ್ಕಿಂತ ಪೂರ್ವದಲ್ಲೂ ಕುಮಾರಣ್ಣವರು ಮುಖ್ಯಮಂತ್ರಿ ಆದಂತಹ ಕೇಳಿಯಲ್ಲಿ ಈ ಭಾಗದ ಸಮಸ್ಯೆಗಳನ್ನು ಆರಿಸಲಿಕ್ಕೆ ಕರ್ನಾಟಕ ಭಾಗದ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕದ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಕೇಳಿಯಲ್ಲಿ ಒಂದು ಅಧಿವೇಶನ ಮಾಡಿದರು ಆ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನು ಈ ಭಾಗದ ರೈತರ ಪರವಾಗಿ ಆಗಿರ್ಬೋದು ಉದ್ಯಮದಾರ ಪರವಾಗಿ ಆಗಿರ್ಬೋದು ದೀನ ದಲಿತರ ಪರವಾಗಿ ಆಗಿರ್ಬೋದು ಅಂತಹ ಕೆಲಸಗಳನ್ನು ಮಾಡಿದಂಥ ಕುಮಾರಣ್ಣ ಅವರಿಗೆ ಶ್ರೇಯಸ್ಸು ಸಲ್ತಾ ಇದೆ ಆದರೆ 2012ರಂದು ನಾವು ನೋಡಿದ್ದೀವಿ ಈ ಸಲ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇವತ್ತು 19ನೇ ತಾರೀಕಿನಿಂದ 30ನೇ ತಾರೀಕು ಚಳಿಗಾಲ ಅಧಿವೇಶನ ಇವತ್ತು ಕರ್ನಾಟಕ ರಾಜ್ಯದ ಬೆಳಗಾವಿ ನಗರದಲ್ಲಿ ಮಾಡ್ತಾ ಇದೆ ಇವತ್ತು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಹಲವಾರು ಸಮಸ್ಯೆಗಳಿದ್ದಾವೆ 2019ರಲ್ಲಿ ಕೃಷ್ಣಾ ನದಿ ಬಂದು ಮಹಾಪುರ ಬಂದು ಎಷ್ಟೋ ಮಂದಿ ಬಡವರಿಗೆ ಪರಿಹಾರ ಕೊಟ್ಟಕ್ಕಂಥ ಸರ್ಕಾರ ಎಂದೂ ಮಾಡಲಿಲ್ಲ ಮನೆಗಳ ಕಟ್ಟ ಬಿದ್ದಂಥ ಮನೆಗಳಿಗೆ ಪರಿಹಾರ ಕೊಟ್ಟಿಲ್ಲ ಅದಾದ ನಂತರ ಕೋವಿಡ್ ಸಂದರ್ಭದಲ್ಲಿ ಈ ಭಾಗದಲ್ಲಿ ಎಷ್ಟೋ ಅನ್ಯಾಯಗಳಾಗಿತ್ತು ಜೊತೆಗೆ ಈ ಕುರ್ಚಿ ಮತಕ್ಷೇತ್ರ ಬೆಳಗಾವಿ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳು ಅದಾವೆ ಇಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸುಭಾಷ್ ಸೌಧ ಕಟ್ಟಿದಂತಹ ಕಟ್ಟಡದಲ್ಲಿ ಅಧಿವೇಶನದಲ್ಲಿ ಒಂದು ವಿಷಯಗಳನ್ನು ಇವತ್ತು ಚರ್ಚೆ ಆಗಿಲ್ಲ ಇವತ್ತು ನಮ್ಗೆ ದುಃಖ ಅಂತಾರೆ ನಂತರ ವಿವೇಕಾನಂದ ಗಂಟಿಯವರು ಮಾತನಾಡಿ ಕುಡಚಿ ಮತಕ್ಷೇತ್ರದಲ್ಲಿ ಕೇವಲ ರಸ್ತೆಗಳ ಅಭಿವೃದ್ಧಿ ಮಾತ್ರ ನಡೆಯುತ್ತಿದೆ ಇಲ್ಲಿ ರೈತರಿಗೆ ಸಂಬಂಧಪಟ್ಟಂತಹ ಯಾವುದೇ ಕಾಮಗಾರಿಗಳು ನಡೆಯುತ್ತಿಲ್ಲ ಎಂದು ಆರೋಪಿಸಿದರು ಕೆಲವೊಂದು ಮಾಧ್ಯಮದಾಗ ಕುಡಚಿ ಕ್ಷೇತ್ರದ ಪರಿಸ್ಥಿತಿ ಬಗ್ಗೆ ಜನ ಏನು ಮಾತಾಡ್ತಾರೆ ಜಾತ್ಯತೀತ ಜನತಾ ದಳ ಪಕ್ಷದ ಚಿಕ್ಕೋಡಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ನಾವು ಮಾತಾಡಬೇಕಾಗುತ್ತೆ ಇವತ್ತು ಅದನ್ನು ನೋಡಿದಾಗ ನಮಗೆ ಬೇಜಾರಾಗಿದೆ ನಮ್ಮ ಜನರು ಇಷ್ಟು ಈ ನಮ್ಮ ಕುಡಚಿ ಕ್ಷೇತ್ರದ ಒಬ್ಬ ಶಾಸಕರಾದಂಥ
ಅವರು ಏನು ಕೆಲಸ ಮಾಡಿರಲಿ ಯಾವ ತರ ಮಾಡ್ಯಾರು ಅವ್ರ ಜನ ಹೇಳ್ತಾ ಅವ್ರ ಬಯಲ ಆ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಎಲ್ಲಿ ನೋಡಿದ್ರು ಬರೇ ರೋಡ್ ಉದ್ಘಾಟನೆ, ರೋಡ್ ಒಂದು ಬಿಟ್ಟರೆ ಯಾವ ಅಭಿವೃದ್ಧಿನೂ ಇಲ್ಲ, ಅಭಿವೃದ್ಧಿ ಇಲ್ಲ. ಇಲ್ಲಿ ಬಡವರ ಜನರನ್ನು ನೋಡ್ತಾ ಇಲ್ಲ, ಕಳಪೆ ಏನು ನೋಡಿದ್ರು ಕಳಪೆ ಕಾಣ್ತಾರೆ. ಹಲವಾರು ಸಮಸ್ಯೆಗಳು ಇದಾವೆ ಕೃಷಿ ಕ್ಷೇತ್ರದ, ಏನು ಅಭಿವೃದ್ಧಿ ಇಲ್ಲ, ಬರೇ ಮಾತಿನಲ್ಲಿ ಮಾತನಾಡುತ್ತೆ. ಸುಮಾರು ವಿವೇಕಾನಂದ ಹಿಡಿಕಲ್ ಕಾಲದಲ್ಲಿ ನಾವು ವಿನೋದ ಮತ್ತು ನಾವು ಹದಿನಾಲ್ಕು ಉಪವಾಸ ತೆಗೆದುಕೊತೀವಿ. ಇದೇ ಶಾಸಕರು ನಮ್ಮನ್ನು ನೋಡ್ಲಿಕ್ಕೆ ಬರಲಿಲ್ಲ. ಅಂತ ಪರಿಸ್ಥಿತಿ ಇವರು ಶಾಸಕರು ಎಲ್ಲೆಲ್ಲೋ ಯಾರು ಯಾವ್ದು ಬೇಕೋ ಅದನ್ನ ಮಾತಾಡಂಗಿಲ್ಲ, ಯಾವ್ದು ನೋಡೋದು ಅದು ಮಾತಾಡ್ತಾರೆ. ಇವತ್ತು ಮತ್ತೆ ನ್ಯೂಸ್ ನ ಬೇರೆ ಯಾವ್ದು ನ್ಯೂಸ್ ನ ಬಂದ ಚಾನಲ್ ಇಲ್ಲಿ ಅವರು ಕೃಷಿ ಕ್ಷೇತ್ರಕ್ಕೆ ಈ ಸಲ ಇಲ್ಲಿ ಜನ ಈ ಸಲ ನಿಮ್ಗೆ ಕೆಡುತ್ತಾರ ಅನ್ನೋ ಭಯ ಇದೆನ? ಕೆಡುವುದು ಬಿಟ್ಟು ಸರ್ ಎಷ್ಟು ನೀವು ಕಾಮಗಾರಿ ಮಾಡಿರಿ, ಎಷ್ಟು ಕೆಲಸ ಮಾಡಿರಿ ನಮ್ಮ ಜನರಿಗೆ ಗೊತ್ತೈತೆ. ಯಾಕೆ ನಿಲ್ಲ ಈ ಸಲ ನಿಲ್ಲರಿ, ಆ ಕಡೆ ಆಗ್ತೀರಿ ಮ್ಯಾಟ್ ತೋರಿಸಲ್ಲ ನೋಡುದು. ಯಾಕಂದ್ರೆ ಈ ಜನ ಈಗ ತೀರ್ಮಾನ ಬಂದಾರ ನೀವು ಎಷ್ಟು ಕೆಲಸ ಮಾಡಿರಿ, ಎಷ್ಟು ಮಾತಾಡಿರಿ, ಏನ ನಿಮ್ಮ ಕೆಲಸದ ಎಷ್ಟು ಮಟ್ಟಿಗೆ ಆಗಿದೆ ಜನ ಈಗ ಡಿಸೈಡ್ ಮಾಡ್ಯಾರ. ಅದಕ್ಕೋಸ್ಕರ ನಿಮ್ಗೆ ಭಯ ಬಿಡ್ತಾರ ನಿಲ್ಲರಿ, ನಿಂತು ಮಾಡಿ ತೋರಿಸ್ರಿ. ಇನ್ನು ಬೇಡವಾದ ವಿಷಯಗಳ ಕುರಿತು ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡುತ್ತಿದ್ದೀರಿ. ತಾಲೂಕಿನಲ್ಲಿ ಹಲವಾರು ಕೆರೆಗಳಿದ್ದು ಆದರೆ ಇಲ್ಲಿಯವರೆಗೂ ಯಾವ ಕೆರೆಗಳಿಗೂ ಸಹ ನೀರು ತುಂಬಿಸಿಲ್ಲ. ಮೊದಲು ಇರುವ ಕೆರೆಗಳಿಗೆ ನೀರು ತುಂಬಿಸಿ, ಇಲ್ಲದಿದ್ದರೆ ಬರುವ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಹೊಸಪೇಟೆ ರಾಯಭಾಗ ತಾಲೂಕಿನ ಎರಡು ಜನ ಶಾಸಕರಿಗೆ ಎಚ್ಚರಿಕೆ ನೀಡಿದರು. ಮಹಾದೇವ ಕಂಬಳೆ ರಾಯಭಾಗ. ಕರೋನಾ ನಾಲ್ಕನೆಯ ಅಲೆ B7 ಭಾರತಕ್ಕೂ ಕಾಲಿಡಬಹುದೆಂಬ ಆತಂಕದ ಹಿನ್ನೆಲೆ ಗುಡಿಬಂಡಿ ಸಾರ್ವಜನಿಕ ಆಸ್ಪತ್ರೆ ಸಹ ಕರೋನಾ ಎದುರಿಸಲು ಸಿದ್ಧವಾಗಿದೆ. ಮುಖ್ಯವಾಗಿ ಔಷಧಿಗಳ ದಾಸ್ತಾನು, ಆಮ್ಲಜನಕ ತಯಾರಿಕಾ ಘಟಕ, ತುರ್ತು ನಿಗಾ ಘಟಕ, ವಿದ್ಯುತ್ ವ್ಯವಸ್ಥೆ ಸೇರಿದಂತೆ ಅತ್ಯವಶ್ಯಕ ವ್ಯವಸ್ಥೆಗಳನ್ನು ಸುಸ್ಥಿತಿಯಲ್ಲಿಡಲಾಗಿದೆ. ಇಡೀ ಅರ್ಧ ಗುಡಿಬಂಡಿಗೆ ವಿದ್ಯುತ್ ಒದಗಿಸುವ ಸಾಮರ್ಥ್ಯದ ವಿದ್ಯುತ್ ಜನರೇಟರ್ ಸುಸ್ಥಿತಿಯಲ್ಲಿದೆ. ಇಲ್ಲಿನ ವೈದ್ಯಕೀಯ ಅರೆ ವೈದ್ಯಕೀಯ ಸಿಬ್ಬಂದಿಗಳಿಗೆ ಕರೋನಾ ನಿರ್ವಹಣೆ ಬಗ್ಗೆ ಸಲಹೆ, ಮಾಹಿತಿ ಹಾಗೂ ತರಬೇತಿ ನೀಡಲಾಗಿದೆ. ಕರೋನಾ ಕುರಿತಾಗಿ ಜನರು ಪಾಲಿಸಬೇಕಾದ ನಿಯಮಗಳು ಹಾಗೂ ಬೂಸ್ಟರ್ ಡೋಸ್ ಲಸಿಕೆಯ ಮಹತ್ವವನ್ನು ಆಶಾ ಕಾರ್ಯಕರ್ತೆಯರ ಮೂಲಕ ಪ್ರಚಾರಗೊಳಿಸಲಾಗುತ್ತಿದೆ. ಇನ್ನು ಈ ಬಗ್ಗೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಹಾಗೂ ಡಾಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ವೈದ್ಯಕೀಯ ಅರೆ ವೈದ್ಯಕೀಯ ಸಿಬ್ಬಂದಿಗಳಿಗೆ ಕರೋನಾದ ಹೊಸ ರೂಪಾಂತರಿ ಅಲೆ B7 ಬಗ್ಗೆ ತರಬೇತಿ ನೀಡಿದರು. ಕೊಟ್ಬಿಟ್ಟು ಎಷ್ಟು ದಿನ ಹೋಮ್ ಇನ್ಸ್ಟಲೇಷನ್ ಮಾಡ್ತೀರಾ? 7 ಡೇಸ್ ಮಾಡ್ತೀರಾ. ಅಕಸ್ಮಾತ್ ಸಿಂಪ್ಟಮ್ಸ್ ಇನ್ನೂ ಇದ್ರೆ ಮತ್ತೆ ಟೆಸ್ಟ್ ಮಾಡಬೇಕು. ನೆಗೆಟಿವ್ ಇದ್ರೂ ಸಹಿತ ಇನ್ನೊಂದು 5 ದಿವಸ ಹೋಮ್ ಇನ್ಸ್ಟಲೇಷನ್ ಮಾಡಿ ಬಿಟ್ಬಿಡ್ತೀರ. ಆಮೇಲೆ ಪಾಸಿಟಿವ್ ಬಂದಮೇಲೆ ಏನು ಮಾಡ್ತೀರಾ? ಮನೆಯವ್ರಿಗೆ ಏನು ಮಾಡ್ತೀರಾ? ಇನ್ನು ಈ ಕುರಿತಾಗಿ ಮಾತನಾಡಿದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಕರೋನಾ B7 ಅಲೆಯ ಎದುರಿಸಲು ತಾಲೂಕು ಆರೋಗ್ಯ ಇಲಾಖೆ ಸಂಪೂರ್ಣ ಸಿದ್ಧವಾಗಿದೆ. 15 ಹಾಸಿಗೆಯ ತುರ್ತು ನಿಗಾ ಘಟಕ, 3 ವಿಧದ ಆಮ್ಲಜನಕದ ನಿರ್ವಹಣೆ, ಆಸ್ಪತ್ರೆಯ 100 ಹಾಸಿಗೆಗೆ ಆಮ್ಲಜನಕದ ಪೂರೈಕೆ ಇದೆ. ಇನ್ನು 2,500 ಜನರಿಗೆ ಚಿಕಿತ್ಸೆ ನೀಡಲು ಹಾಸ್ಟೆಲ್ಗಳಲ್ಲಿ ಐಸೋಲೇಷನ್ ಸಿದ್ಧವಿದೆ. ಇದರ ಜೊತೆಗೆ ಬೂಸ್ಟರ್ ಡೋಸ್ ಲಸಿಕೆ ಇನ್ನೂ ಪಡೆಯದ ಸಾರ್ವಜನಿಕರು ಕೂಡಲೇ ಲಸಿಕೆ ಪಡೆದು ನಮ್ಮೊಂದಿಗೆ ಸಹಕರಿಸಿ ಎಂದು ತಿಳಿಸಿದರು. ಸರ್ಕಾರದ ವತಿಯಿಂದ ಏನೇನು ಕಾರ್ಯಕ್ರಮಗಳು ಮಾಡಬೇಕು, ಏನೇನು ಕೆಲಸಗಳು ಮಾಡಬೇಕು ಕೋವಿಡನ್ನು ಎದುರಿಸಲಿಕ್ಕೆ ಅಂತಕ್ಕಂಥ ವಿಷಯಗಳನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ಸಂಪೂರ್ಣವಾಗಿ ಸನ್ನದ್ಧವಾಗಿದೆ ಎಲ್ಲ ಆಸ್ಪತ್ರೆಗಳು, ಆಡಳಿತಗಳು. ಜನರ ಕಡೆಯಿಂದ ನಾನು ಕೋರ್ಕೊಳ್ತಕ್ಕಂಥದ್ದು 2 ವಿಷಯಗಳು. ಒಂದು, ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆ ಅಂತಕ್ಕಂಥದ್ದು ಹೆಂಗೆ ಅಂದರೆ, ಮಾಸ್ಕ್ ಧರಿಸ್ತಕ್ಕಂಥದ್ದು, ಗುಂಪು ಸೇರದೇ ಇರತಕ್ಕಂಥದ್ದು, ಸ್ವಚ್ಛತೆಯನ್ನು ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು, ಪರಿಸರದ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು, ತಾಜಾ ಆಹಾರವನ್ನು ಸೇವಿಸ್ತಕ್ಕಂಥದ್ದು, ಉಚಿತವಾಗಿ ಸ್ಥಳೀಯವಾಗಿ ಅಥವಾ ಕನಿಷ್ಠ ಬೆಲೆಯಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡ್ತಕ್ಕಂಥದ್ದು, ಒಬ್ರಿಗೊಬ್ಬರು ಸಹಕಾರ ಕೊಡ್ತಕ್ಕಂಥದ್ದು. ಹಾಗೆಯೇ ಅತಿ ಮುಖ್ಯವಾಗಿ ಯಾರು ಈಗ ಬೂಸ್ಟರ್ ಡೋಸನ್ನು ತೊಗೊಂಡಿಲ್ಲ, ನನಗೆ ಗೊತ್ತಿದೆ ನಮ್ಮಲ್ಲಿ 100% ಫಸ್ಟ್ ಡೋಸ್ ಮತ್ತು ಸೆಕೆಂಡ್ ಡೋಸು ಈಗ ಆಲ್ರೆಡಿ ನಾವು ಕೊಟ್ಟಿದ್ದೀವಿ, ಎಲ್ಲರೂ ತೊಗೊಂಡಿದ್ದಾರೆ. ಆದರೆ ಬೂಸ್ಟರ್ ಡೋಸಿಂದ ಯಾರು ದೂರ ಇದ್ದಾರೆ ಅವರೆಲ್ಲರೂ ಸಹಿತ
ತಮಗೆ ಅವಧಿ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಮೆಸೇಜ್ ಬಂದಿರುತ್ತೆ. ಆ ಮೆಸೇಜನ್ನು ತಗೊಂಡು ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಬಂದು ತಮ್ಮ ಬೂಸ್ಟರ್ ಡೋಸನ್ನು ತಗೊಳ್ಬೇಕು. ತನ್ಮೂಲಕ ಈ ಕೋವಿಡನ್ನು ನಾವು ಭಾಳ ಎಫೆಕ್ಟಿವ್ ಆಗಿ ಈ ಸತಿ ನಾವು ಅದನ್ನು ಹೊಡೆದೋಡಿಸ್ಬೇಕು ಅಂತೇಳಿ ಎಲ್ಲರನ್ನೂ ಸಹಿತ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತಿನ ದಿನ ಸಾರ್ವಜನಿಕ ಆಸ್ಪತ್ರೆ ಗುಡಿಬಂಡೆಯಲ್ಲಿ ಕೋವಿಡ್ 19ಕ್ಕೆ ರಿಲೇಟೆಡ್ ಆಗಿ ಎಲ್ಲ ಔಷಧಿಗಳು ಲಭ್ಯ ಇದೆ. ಇಂಜೆಕ್ಷನ್ ರೆಮ್ಡಿಸಿವಿರ್ ಸರ ಪ್ರೊಕ್ಯೂರ್ಮೆಂಟ್ ಮಾಡ್ಕೊತಾ ಇದ್ದೀವಿ. ಇತರೆ ಆಂಟಿಬಯೋಟಿಕ್ಸ್ ಆಗ್ಬೋದು, ಕೋವಿಡ್ ರಿಲೇಟೆಡ್ ಔಷಧಿಗಳಿರ್ಬೋದು, ಎಲ್ಲ ಔಷಧಿಯು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯ ಇದೆ. ಸರ್ ಹೇಳಿದಂಗೆ ಎಲ್ಲ ಬೆಡ್ಗೂ ಆಕ್ಸಿಜನ್ ಸೋರ್ಸಸ್ ಇದೆ, ಆಕ್ಸಿಜನ್ ಸಿಲಿಂಡರ್ಸ್ ಇದೆ, ಆಕ್ಸಿಜನ್ ಕಾನ್ಸಂಟ್ರೇಟ್ ಇದೆ. ಆಕ್ಸಿಜನ್ ಕೊರತೆ ಅನ್ನೋದು ನಮ್ಮ ಆಸ್ಪತ್ರೆಯಲ್ಲಿ ಈಗ ಸದ್ಯಕ್ಕಿಲ್ಲ. ಆಕ್ಸಿಜನ್ ವ್ಯವಸ್ಥೆ ಇದೆ, ಎಲ್ಲ ಔಷಧಿ ಕೂಡ ಲಭ್ಯ ಇದೆ. ಈ ಸಮಯದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಹಾಗೂ ಡಾಕ್ಟರ್ ಮಂಜುನಾಥ್, ಆರೋಗ್ಯ ವ್ಯವಸ್ಥಾಪಕ ಮುಬಾರಕ್ ಸೇರಿದಂತೆ ವೈದ್ಯಕೀಯ ಅರೆ ವೈದ್ಯಕೀಯ ಸಿಬ್ಬಂದಿಗಳು ಹಾಜರಿದ್ದರು. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಗೌರಿಬಿದನೂರು ನಗರದಲ್ಲಿ ಪ್ಲಾಸ್ಟಿಕ್ ನಿಷೇಧದ ನಡುವೆಯೂ ಸಹ ಅಕ್ರಮವಾಗಿ ಅಂಗಡಿ ಮುಂಗಟ್ಟುಗಳಲ್ಲಿ ಪ್ಲಾಸ್ಟಿಕ್ ಬಳಕೆಯಾಗುತ್ತಿರುವುದು ಕಾನೂನು ರೀತಿ ಅಪರಾಧವಾಗಿದ್ದು ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸಲಾಗುವುದು ಎಂದು ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿಯ ರಂಜಿತಾ ಖಡಕ್ ಎಚ್ಚರಿಕೆ ನೀಡಿದರು. ನಗರದ ವಿವಿಧ ಅಂಗಡಿ ಮುಂಗಟ್ಟುಗಳ ಮೇಲೆ ಪೌರಾಯುಕ್ತೆ ಡಿಎಂ ಗೀತಾ ನೇತೃತ್ವದಲ್ಲಿ ದಿಢೀರ್ ದಾಳಿ ಮಾಡಿ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಹಾಗೂ ಬಳಕೆ ಮಾಡುತ್ತಿದ್ದ ಪ್ಲಾಸ್ಟಿಕ್ ಕವರ್ಗಳನ್ನು ವಶಕ್ಕೆ ಪಡೆದುಕೊಂಡು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ಲಾಸ್ಟಿಕ್ ಕವರ್ಗಳ ಬಳಕೆಯಿಂದ ಮಾಲಿನ್ಯ ವೃದ್ಧಿಯಾಗುವುದರ ಜೊತೆಗೆ ಅಂತರ್ಜಲ ಮಟ್ಟಕ್ಕೂ ಹಾಗೂ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರಲಿದ್ದು ಈ ನಿಟ್ಟಿನಲ್ಲಿ ಸರ್ಕಾರ ಪ್ಲಾಸ್ಟಿಕ್ ಕವರ್ಗಳನ್ನು ನಿಷೇಧಿಸಲಾಗಿದೆ ಎಂದರು. ಇನ್ನು ಪೌರಾಯುಕ್ತೆ ಡಿಎಂ ಗೀತಾ ಮಾತನಾಡಿ, ನಗರದ ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳ ಮಾಲೀಕರುಗಳಿಗೆ ಸಭೆಗಳನ್ನು ಕರೆದು ಪ್ಲಾಸ್ಟಿಕ್ ನಿಷೇಧದ ಕುರಿತು ಸೂಚನೆ ನೀಡಲಾಗಿದ್ದರೂ ಸಹ ಕೆಲವು ಕಡೆಗಳಲ್ಲಿ ಅಕ್ರಮವಾಗಿ ಪ್ಲಾಸ್ಟಿಕ್ ಬಳಕೆ ಆಗುತ್ತಿರುವುದು ಸರಿಯಲ್ಲ, ಸಾರ್ವಜನಿಕರು ಸಹ ನಗರಸಭೆಯೊಂದಿಗೆ ಸಹಕರಿಸಬೇಕು ಎಂದು ಹೇಳಿದರು. ಏನು ನಮ್ಮ ಗೌರಿಬಿದನೂರು ನಗರಸಭೆ ಹತ್ತಿರದಿರ್ತಕ್ಕಂತಹ ಎಲ್ಲ ಪ್ಲಾಸ್ಟಿಕ್ ಮಾರ್ತಕ್ಕಂತಹ ಅಂಗಡಿಗಳನ್ನು ಹಾಗೂ ಗೋಡನ್ಗಳನ್ನು ನಾವು ಈಗ ಸಡನ್ನಾಗಿ ಪರಿಸರ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದ್ದಾರೆ ಅವ್ರ ಜೊತೆಯಲ್ಲಿ ನಾವು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಹೀಗಾಗಿ ಸುಮಾರು ಪ್ಲಾಸ್ಟಿಕ್ ಸಹ ನಮ್ಮ ಕೈವಶಕ್ಕೆ ಸಿಕ್ಕಿದೆ. ಈಗ ಮತ್ತೆ ದಂಡವನ್ನು ಸಹ ವಿಧಿಸಿದ್ದೀವಿ. ನಾವು ಸುಮಾರು ಅವೇರ್ನೆಸ್ ಪ್ರೋಗ್ರಾಮ್ಗಳ ಮೂಲಕ ಹಾಗೂ ಕಾರ್ಯಾಚರಣೆ ಮೂಲಕ ಈ ಹಿಂದೆ ತಿಳಿಸಿದರೂ ಸಹ ಇಷ್ಟೊಂದು ಪ್ಲಾಸ್ಟಿಕ್ನ ಇಟ್ಟಿರೋದ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸ್ತಾ ಇನ್ನು ಮುಂದೆ ಸಹ ಇಂಥ ಕಾರ್ಯಾಚರಣೆ ಮಾಡ್ತೀವಿ. ಇದನ್ನು ನಿಷೇಧ ಮಾಡೋದಕ್ಕೆ ಕಟ್ಟುನಿಟ್ಟಿನ ಶಿಸ್ತಿನ ಕ್ರಮವನ್ನು ಕೈಗೊಳ್ತೀವಿ. ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಜೊತೆ ಮತ್ತು ನಮ್ಮ ಎಲ್ಲ ಎಂಪ್ಲಾಯಿಗಳ ಜೊತೆ ಕೂಡಿ ಒಂದು ಪ್ಲಾಸ್ಟಿಕ್ ನಿಷೇಧಕ್ಕೆ ಒಂದು ಅಂತಿಮ ಒಂದು ಘಟ್ಟವನ್ನು ತಲುಪಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ನಮ್ಮ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಇದಕ್ಕೆ ಸಹಕಾರ ನೀಡಿದಂತಹ ಪತ್ರಿಕೆಗಳಿಗೂ, ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಒಂದು ರಂಜಿತ ಅಧಿಕಾರಿಗೂ ಸಹ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ನಗರದ ತರಕಾರಿ ಮಾರುಕಟ್ಟೆ, ಹೂವಿನ ಅಂಗಡಿ ಸೇರಿದಂತೆ ವಿವಿಧೆಡೆಗಳಲ್ಲಿ ದಿಢೀರ್ ದಾಳಿ ಮಾಡಿ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡುತ್ತಿದ್ದವರ ಮೇಲೆ ದಂಡ ವಿಧಿಸಿ ಕವರ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಯಿತು. ಒಟ್ಟು 18,300 ರೂಗಳು ದಂಡವನ್ನು ವಿಧಿಸಲಾಗಿದೆ ಎಂದು ತಿಳಿಸಿದರು. ಫೈನ್ ಕಟ್ಟಿದ್ರೆ ಬೆಟರ್ ದೆನ್ ಫಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಫೈನ್ ಮಾಡಿ ಇದು ಮಾಡಿ ಬಿಡ್ತೀವಿ. ನೆಕ್ಸ್ಟ್ ಟೈಮ್ ಮಾಡಿದ್ರೆ ಕೇಸ್ ಬಂತು ಬುಕ್ ಮಾಡೋದು ಅಕ್ಕ, ಇಲ್ಲ ನೀವು ಇನ್ನೊಂದ್ಸರಿ ಮಾಡಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿ ಲೆಟರ್ ಅಂತ ಬರ್ಸ್ಕೊಳ್ಳಿ ಇವ್ರ ಹತ್ರ ಇನ್ನೊಂದ್ಸರಿ ಮಾಡಲ್ಲ ಅಂತ. ಮತ್ತೆ ಫೈನ್ ಕಟ್ಟಿ, ಈಗ 50,000 ಹಾಕಪ್ಪ ಕಟ್ಟಿ ಫೈನ್ ಕಟ್ಟೋದು. ಲೆಟರ್ ಬರ್ಸ್ಕೊಪ್ಪ ನೆಕ್ಸ್ಟ್ ಟೈಮ್ ಮಾಡಲ್ಲ ಅಂತ ಡಿಸ್ಚಾರ್ಜ್ ಮಾಡ್ತೀನಿ. ಪ್ಲಾಸ್ಟಿಕ್ ಕವರ್ಗಳನ್ನು ಮಾರಾಟ ಮಾಡುವ ದೊಡ್ಡ ದೊಡ್ಡ ಅಂಗಡಿಗಳ ಮೇಲೆ ದಾಳಿ ಮಾಡಿ ಅವರು ಮಾರಾಟ ಮಾಡದೇ ಇದ್ದಲ್ಲಿ ನಾವು ಬಳಸುವುದಾದರೂ ಎಲ್ಲಿ ಎಂದು ಸಣ್ಣ ವ್ಯಾಪಾರಿಗಳು ಅಧಿಕಾರಿಗಳನ್ನು ಪ್ರಶ್ನಿಸಿದರು. ದಾಳಿಯಲ್ಲಿ ನಗರಸಭೆ ಆರೋಗ್ಯ ನಿರೀಕ್ಷಕ ಶಿವಣ್ಣ ಸೇರಿದಂತೆ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಮೈಸೂರು ಸಿಲ್ಕ್ ಸೀರೆ ಉಟ್ಟು ಕನ್ನಡದ ಕುವರಿಯರಂತೆ
ಕನ್ನಡ ರಾಜ್ಯೋತ್ಸವದಲ್ಲಿ ಕನ್ನಡ ಗೀತೆಗಳಿಗೆ ಕುಣಿದು ಕುಪ್ಪಳಿಸಿ ಮಿಂಚಿದ್ರು. ಈ ಮಧುರಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಷ್ಠಿತ ಎಸ್ಜೆಸಿ ತಾಂತ್ರಿಕ ಮಹಾವಿದ್ಯಾಲಯ. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಷ್ಠಿತ ಎಸ್ಜೆಸಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕನ್ನಡ ರಾಜ್ಯೋತ್ಸವದ ಜೊತೆಗೆ ಕುವೆಂಪುರವರ 118ನೇ ಜನ್ಮ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಇನ್ನು ಕಾರ್ಯಕ್ರಮದಲ್ಲಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ ಮುಖ್ಯ ಆಕರ್ಷಣೆಯಾಗಿದ್ದರು. ವಿದ್ಯಾರ್ಥಿಗಳು ಮೈಸೂರು ಮಹಾಸಂಸ್ಥಾನದ ಇತಿಹಾಸವನ್ನು ನೃತ್ಯದ ಮೂಲಕ ಕಣ್ಣಿಗೆ ಕಟ್ಟುವಂತೆ ಪ್ರದರ್ಶನ ಮಾಡಿದ್ದು ವಿಶೇಷವಾಗಿ ಗಮನ ಸೆಳೆದಿತ್ತು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮೊದಲ ಬಾರಿ ಪಾದಾರ್ಪಣೆ ಮಾಡಿದ ಮೈಸೂರು ಮಹಾರಾಜರು ಜಿಲ್ಲೆಯ ಸ್ವಾಭಾವಿಕ ವಾತಾವರಣ ಬಗ್ಗೆ ಹಾಡಿ ಹೊಗಳಿದರು. ಸುಂದರ ವಾತಾವರಣ, ಇಲ್ಲಿ ವಿದ್ಯಾಭ್ಯಾಸ ಮಾಡೋದು ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಅನಿಸ್ತು ನನಗೆ ಇಲ್ಲಿ ಬಂದಾಗ. ಅದೇ ಮೊದಲನೇ ಅನುಭವ ಇಲ್ಲಿ ಬಂದಾಗ. ಸೊ ಅದು ನಾನು ಬರೀ ಭಾಷೆಯಲ್ಲಿ ಹೇಳಿರುತ್ತೆ ಅಷ್ಟೇ. ಇದೇನು ವಿಷಯ, ಇದು ಚಿಕ್ಕಬಳ್ಳಾಪುರ ಬಂದು ಆಗಲೇ ಇತಿಹಾಸ ಎಲ್ಲರಿಗೂ ಗೊತ್ತಿದೆ, ಅರಮನೆಗೂ ಚಿಕ್ಕಬಳ್ಳಾಪುರ್ಗೂ. ನನಗೆ ಈ ವಾತಾವರಣ ಮತ್ತು ಇಂಥ ಸುಂದರ ಪ್ರಕೃತಿಯಲ್ಲಿ ಈ ಒಂದು ಒಳ್ಳೆಯ ವಿದ್ಯಾಭ್ಯಾಸಕ್ಕೋಸ್ಕರ ಇಲ್ಲಿ ವಿಶ್ವವಿದ್ಯಾಲಯದಲ್ಲಿ ಮಹಾವಿದ್ಯಾಲಯವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಭಾಳ ಶ್ಲಾಘನೀಯ ಅದು. ಅದರ ಜೊತೆಗೆ ಇಲ್ಲಿ ಈ SGCIT ಕನ್ನಡ ರಾಜ್ಯೋತ್ಸವ ಮತ್ತು ಶ್ರೀ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನೋತ್ಸವ ಆಚರಣೆ ನಡೆದಿದೆ. ಅದರಲ್ಲಿ ಭಾಗವಹಿಸೋದು ಅತ್ಯಂತ ಸಂತೋಷದ ವಿಷಯ. ಆಗಲೇ ಹೇಳೋ ರೀತಿ ಇದು ಅದ್ಭುತವಾಗಿದೆ. ಈ ಕ್ಯಾಂಪಸ್ಸು ಇದೇ ರೀತಿ ರಕ್ಷಣೆ ಮಾಡಲಿ ಮತ್ತು ಚಿಕ್ಕಬಳ್ಳಾಪುರಿನ ಜನಾಂಗಕ್ಕೆ ನಾನು ವಂದನೆಗಳನ್ನು ಹೇಳ್ತಾ ಅವ್ರಿಗೂ ಇದೇ ಪ್ರಕೃತಿ ವಾತಾವರಣ ಉಳಿಸ್ಕೊಂಡು ಈ ಜಾಗ ಈ ಪಟ್ಟಣವನ್ನು ಬೆಳೆಸಿ ಅಂತ ಒಂದು ಚಿಕ್ಕ ಸಂದೇಶ. ಹೌದು, ಅದು ಸಂಬಂಧ ಇದೆ ಹಿಂದಿನಿಂದಲೂ, ಅದೇ ರೀತಿ ಮುಂದುವರಿಯೋದು ನಮ್ಮ ಕರ್ತವ್ಯ ಇದೆ. ನಿಮ್ಮ ಇಲ್ಲಿ ಜನರಿಗೂ ಕೂಡ ಆ ಸಂಬಂಧ ಇದೇ ರೀತಿ ಮುಂದುವರಿಲಿ ಅಂತ ಚಿಕ್ಕ ಸಂದೇಶ ಅಷ್ಟೆ. ಇನ್ನು ಮೈಸೂರು ಮಹಾರಾಜರನ್ನ ಕೇವಲ ಟಿವಿ ಮೊಬೈಲ್ಗಳಲ್ಲಿ ನೋಡುತ್ತಿದ್ದ ವಿದ್ಯಾರ್ಥಿಗಳು ಇಂದು ಕಣ್ಣೆದುರು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರನ್ನ ಕಣ್ಣಾರೆ ಕಂಡು ಸೆಲ್ಫಿ ಗಿಟ್ಟಿಸಿಕೊಂಡು ಸಂತಸಪಟ್ಟರು. ಇನ್ನು ಪ್ರತಿನಿತ್ಯ ಮಾಡರ್ನ್ ಡ್ರೆಸ್ನಲ್ಲಿರುತ್ತಿದ್ದ ವಿದ್ಯಾರ್ಥಿನಿಯರು ಇಂದು ನಾಡಿನ ಸಂಸ್ಕೃತಿಯನ್ನ ಸಾರುವಂತೆ ಇಳ್ಕಲ್ ಸೀರೆ ಉಟ್ಟು ಮಲ್ಲಿಗೆ ಹೂ ಮುಟ್ಟು ಬೆಕ್ಕಿನಂತೆ ಸೊಂಟ ಬಳುಕಿಸುತ್ತಾ ರ್ಯಾಂಪ್ ಮೇಲೆ ಹೆಜ್ಜೆ ಹಾಕಿ ಎಂಜಾಯ್ ಮಾಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಭರತನಾಟ್ಯ, ಸಮೂಹ ನೃತ್ಯ, ಗಾಯನ, ವೀರಗಾಸೆ, ಡೊಳ್ಳು ಕುಣಿತ, ಕಿರುಚಿತ್ರ ಸೇರಿದಂತೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವ ಇದ್ದಿದ್ದರಿಂದ ವಿದ್ಯಾರ್ಥಿಗಳೆಲ್ಲ ಕನ್ನಡದಲ್ಲೇ ಚಾಟಿಂಗ್ ರೀಲ್ಸ್ ಮಾಡೋದು ವಿಶೇಷವಾಗಿತ್ತು. ಕನ್ನಡ ರಾಜ್ಯೋತ್ಸವ ಅಂತ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ನಾನು ಯಾವತ್ತೂ ಈ ಥರ ಮಾಡಿಲ್ಲ. ನಾನು ಓದಿದ್ದು 2 ಇಯರ್ಸ್ ಕನ್ನಡ ಚಿಕ್ಕಬಳ್ಳಾಪುರಲ್ಲೇ ಓದಿದೆ, ಆದರೆ ಯಾವತ್ತೂ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ. ಇವತ್ತು ಕಾಲೇಜ್ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಮಾಡ್ಕೊತಿರೋದು ಕನ್ನಡ ರಾಜ್ಯೋತ್ಸವ ಅಂತ. ಅದು ಹೆಂಗಿದೆ ಅಂದರೆ ಒಂಥರ ಗ್ರೇಟಾಗಿ ಫೀಲ್ ಆಗ್ಬೋದು, ಪ್ರೌಡಾಗಿ ಫೀಲ್ ಆಗ್ಬೋದು. ಎಲ್ಲ ಚಾಟಿಂಗು, ರೀಲ್ಸು ಎಲ್ಲ ಇವತ್ತು ಕನ್ನಡ ಕನ್ನಡ ಕನ್ನಡ, ಎಲ್ಲಿ ನೋಡೋದು ನಾನು ಕನ್ನಡಿಗ ನಾನು ಕನ್ನಡಿಗ. ಸಖತ್ತಾಗಿದೆ ಫುಲ್, ಎಲ್ಲ ಕಾಲೇಜೆಲ್ಲ ಫುಲ್ ಕಲರ್ ಕಲರ್ ಇದೆ. ಆದರೆ ಅವರು ಕಲರ್ ಕಲರ್ ಡ್ರೆಸ್ ಹಾಕಿದ್ದಾರೆ, ಬಟ್ ಅದೇನು ಲುಕ್ ಇಲ್ಲ. ಬಟ್ ಕನ್ನಡ ಅಂತ ಯಾವಾಗ ಅವರು ಇದು ಟವಲ್ ಹಾಕಿದಾರ ಆವಾಗ ಅನಿಸ್ತು ಅವರು ಕನ್ನಡಿಗ ನಾವು ಕನ್ನಡಿಗ, ನೀವು ಕನ್ನಡಿಗ ನಾವು ಕನ್ನಡಿಗ ಅನ್ನೋದು ಒಂಥರ ಪ್ರೌಡಾಗಿ ಫೀಲ್ ಆಗ್ತಿದೆ. ಮನಸ್ಸಿಗೆ ಒಂದು ಹತ್ತಿರ ಮನುಷ್ಯ ಅಂತ ಅನಿಸುತ್ತೆ. ಯಾರಾದರೂ ನೋಡಿದ ತಕ್ಷಣ ಇವರು ಹಾಕಿದ್ದಾರೆ ಸೊ ಕನ್ನಡಿಗ, ನೀವು ಕನ್ನಡಿಗ ನಾವು ಕನ್ನಡಿಗ. ಮತ್ತು ನಾನು ಬಂದಿದ್ದು ಆಂಧ್ರದಿಂದ, ಯಾವತ್ತೂ ಆಂಧ್ರದಿಂದ ಈ ಥರ ದಿವಸ ಎಲ್ಲ ಮಾಡೋದು ನಾನು ನೋಡಿಲ್ಲ. ಇಲ್ಲಿ ಬಂದಿದ ತಕ್ಷಣ ನೋಡಿದ ತಕ್ಷಣ ಖುಷಿ ಆಯಿತು. ಇದು ನೋಡಿದ ತಕ್ಷಣ ನಾನು ಕನ್ನಡಿಗ ಆಗ್ಬಿಡ್ಬೇಕು ಫಸ್ಟು ಅಂತ ಅನಿಸ್ಬಿಡ್ತು. ಸಖತ್ತಾಗಿದೆ. ಒಟ್ಟಾರೆ ಚಿಕ್ಕಬಳ್ಳಾಪುರಕ್ಕೂ ಮೈಸೂರು ಸಂಸ್ಥಾನಕ್ಕೂ ನಂಟಿದ್ದು, ಮೊದಲ ಬಾರಿ ಜಿಲ್ಲೆಗೆ ಬಂದ ನಾಲ್ವಡಿ ಕೃಷ್ಣರಾಜ್ ವಂಶದ ಕುಡಿ ಮೈಸೂರು ಮಹಾಸಂಸ್ಥಾನದ ಮಹಾರಾಜ್ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚಿಕ್ಕಬಳ್ಳಾಪುರದ ಸಂಸ್ಕೃತಿಗೆ ಫಿದಾ ಆಗಿದ್ರು. ಇನ್ನು ಈ ವೇಳೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಚುಂಚ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಯದುವೀರ್ಗೆ ಸಾಥ್ ನೀಡಿದ್ರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ರಾಯಬಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಯ್ಯಪ್ಪ ಸ್ವಾಮಿಯ 20ನೇ ವರ್ಷದ ಮಹಾಪೂಜೆ ಮತ್ತು ಅಗ್ನಿಪೂಜೆ ನಡೆಯಿತು. ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಕುದುರೆ ಸಾರೋಟಿನಲ್ಲಿ ಅಯ್ಯಪ್ಪ ಸ್ವಾಮಿ ಹಾಗೂ ಗಣಪತಿ ಸುಬ್ರಹ್ಮಣ್ಯ ಮೂರ್ತಿ ಮೆರವಣಿಗೆ ನಡೆಯಿತು. ಮೆರವಣಿಗೆ ಉದ್ದಕ್ಕೂ ಅಯ್ಯಪ್ಪನ ಮಾಲಾಧಾರಿಗಳು ಅಯ್ಯನ ಭಕ್ತಿ ಹಾಡುಗಳಿಗೆ ಹೆಜ್ಜೆ ಹಾಕುತ್ತಾ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗ್ರಾಮದ ಮಧ್ಯಭಾಗದಲ್ಲಿರುವ ಸ್ವಾಮಿಯ ಪೂಜಾ ಮಂಟಪಕ್ಕೆ ತಲುಪಿದರು. ಅಯ್ಯಪ್ಪ, ಅಯ್ಯಪ್ಪ, ಅಯ್ಯಪ್ಪ,
ಇನ್ನು ಅಯ್ಯಪ್ಪಸ್ವಾಮಿ ಮಂಟಪದಲ್ಲಿ ಮಾಲಾಧಾರಿಗಳಿಂದ ಅಯ್ಯಪ್ಪನ ಹಾಗೂ ಗಣಪತಿ ಸುಬ್ರಹ್ಮಣ್ಯ ಮೂರ್ತಿಗೆ ತುಪ್ಪ, ಹಾಲು, ಮೊಸರು ಹಾಗೂ ವಿವಿಧ ರೀತಿಯ ಗಂಧ ಸುಗಂಧ ಭರಿತ ದ್ರವ್ಯ ವಸ್ತುಗಳಿಂದ ಅಭಿಷೇಕ ಹಾಗೂ ಪೂಜಾ ಕಾರ್ಯಗಳು ನಡೆದವು. ಮಂಟಪ ಮುಂದಿರುವ ಅಗ್ನಿಕುಂಡದಲ್ಲಿ ಗುರುಸ್ವಾಮಿ ಹಾಗೂ ಅಯ್ಯನ ಮಾಲಾಧಾರಿಗಳು ಅಗ್ನಿ ಪ್ರವೇಶ ಮಾಡಿದರು. ಇನ್ನು ಅಯ್ಯಪ್ಪನ ಸನ್ನಿಧಿಯಾದ ಶಬರಿಮಲೆಯಲ್ಲಿ ಯಾವ ತರಹ ಅಯ್ಯನಿಗೆ ಅಲಂಕಾರ ಆಭರಣಗಳು ಹೇಗೆ ಬರುತ್ತೆ, ಅದೇ ರೀತಿ ಸಂಭ್ರಮದಿಂದ ಆಭರಣಗಳನ್ನು ಬರಮಾಡಿಕೊಂಡು 18 ಸಿದ್ಧಿ ಪ್ರಾಪ್ತಿಯಾಗಲು 18 ಮೆಟ್ಟಿಲುಗಳ ಮೇಲೆ ದೀಪ ಪ್ರಜ್ವಲಿಸುವ ಕಾರ್ಯಕ್ರಮ ನಡೆಯಿತು. ಬಂದಂತಹ ಅಯ್ಯನ ಭಕ್ತರಿಗೆ ಗುರುಸ್ವಾಮಿಗಳಿಗೆ ಮಾಲಧಾರಿಗಳಿಂದ ಅನ್ನಪ್ರಸಾದ ವಿನಿಯೋಗ ಜರುಗಿತು. ಇನ್ನು ಈ ಸಂದರ್ಭದಲ್ಲಿ ಗುರುಸ್ವಾಮಿಗಳಾದ ಬಾಬುರಾವ್ ಕಾಂಬಳೆ, ಮಾಲಾಧಾರಿಗಳಾದ ಲಕ್ಷ್ಮಣ ಬಾಗಿ, ಅಪ್ಪು ಪಟ್ಟಣಕುಡಿ, ಮಂಜುನಾಥ್ ಗೌಡರ ಹಾಗೂ ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು. ಮಹಾದೇವ ಕಾಂಬಳೆ, ಅಮುಕ್ ಟಿವಿ, ರಾಯಬಾಗ. ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.